ಪ್ರಕಟಣೆ ಎರಡನೇ ಅಧ್ಯಾಯ ಹದಿನೆಂಟನೇ ವಾಕ್ಯ. ತುಯತೈರದಲ್ಲಿರುವ ಸಭೆಯ ದೂತನಿಗೆ ಬರೆ, ದೂತನಿಗೆ ಬರೆ, ಬೆಂಕಿಯ ಉರಿಯಂತಿರುವ, ಬೆಂಕಿ ಉರಿಯಂತಿರುವ ಕಣ್ಣುಗಳು, ಕಣ್ಣುಗಳು ಶುದ್ಧವಾದ ತಾಮ್ರದಂತಿರುವ, ಶುದ್ಧವಾದ ತಾಮ್ರದಂತಿರುವ ಪಾದಗಳುಳ್ಳ, ಪಾದಗಳುಳ್ಳ ದೇವಕುಮಾರನು, ದೇವಕುಮಾರನು ಹೇಳುವುದೇನೆಂದರೆ ನಿನ್ನ ಕ್ರಿಯೆಗಳನ್ನು, ನಿಮ್ಮ ಕ್ರಿಯೆಗಳನ್ನು, ಪ್ರೀತಿಯನ್ನು, ಪ್ರೀತಿಯನ್ನು, ಸೇವೆಯನ್ನು, ಸೇವೆಯನ್ನು, ನಂಬಿಕೆಯನ್ನು, ನಂಬಿಕೆಯನ್ನು, ನಿನ್ನ ತಾಳ್ಮೆಯನ್ನು, ನಿನ್ನ ತಾಳ್ಮೆಯನ್ನು, ಕ್ರಿಯೆಗಳನ್ನು, ಕ್ರಿಯೆಗಳನ್ನು ನಾನು ಬಲ್ಲೆನು, ನಾನು ಬಲ್ಲೆನು. ಇದಲ್ಲದೆ, ಇದಲ್ಲದೆ ನಿನ್ನ ಕಡೆಯ ಕೃತ್ಯಗಳು, ನಿನ್ನ ಕಡೆಯ ಕೃತ್ಯಗಳು ಮೊದಲಿನ ಕೃತ್ಯಗಳಿಗಿಂತ, ಮೊದಲನೇ ಕೃತ್ಯಗಳಿಂದ ಹೆಚ್ಚಾದವುಗಳೆಂದು, ಹೆಚ್ಚಾದವುಗಳೆಂದು ಬಲ್ಲೆನು. ಬಲ್ಲೆನು ಗೊತ್ತು. ನಿನ್ನ ಕ್ರಿಯೆಗಳೆಲ್ಲ ಮುಂದಿನ ಒಂದು ಕಾಲದಲ್ಲಿ ನೀವು ಮಾಡಿರುವ ಕ್ರಿಯೆಯಿಂದ ತುಂಬಾ ಹೆಚ್ಚಾಗಿ ಈ ಕಾಲದಲ್ಲಿ ಒಂದು ವಿಷಯ ನೀವು ಮಾಡಿದೆ, ಅದು ನನಗೆ ಗೊತ್ತು. ನಿನ್ನ ತಾಳ್ಮೆ, ನಿನ್ನ ನಂಬಿಕೆ ಎಲ್ಲ ನನಗೆ ಗೊತ್ತು. ನೀವು ಮಾಡುವ ಕ್ರಿಯೆಗಳು ಎಲ್ಲ ನನಗೆ ಗೊತ್ತು. ಗೊತ್ತಿಲ್ಲ ಅಂದ್ರದೆಲ್ಲ ವಿಷಯ. ನಾನು ಯಾರು? ಅದೇ ಮೊದಲನೇ ವಾಕ್ಯದಲ್ಲಿದೆ, ಅಗ್ನಿ ಜ್ವಾಲ ಕಣ್ಣುಳ್ಳ ದೇವರು. ಆ ದೇವರು ಬೆಂಕಿ ತರ ಕಣ್ಣಿದೆ, ಜ್ವಾಲ ಬೆಂಕಿದ ಜ್ವಾಲ ರೀತಿಯಾಗಿ ಕಣ್ಣಿರುತ್ತೆ. ಯಾಕೆ? ಅದು ನಮ್ಮ ಹೃದಯವನ್ನು ನೋಡಿ ಅದನ್ನು ಶುದ್ಧ ಮಾಡುವುದಕ್ಕೆ. ಇನ್ನೊಂದು ಅವ್ರದ್ದು ಕೋಪ, ನಮ್ಮದು ತಪ್ಪು ಆಗುವ ಎಷ್ಟು ಕೋಪದಲ್ಲಿದ್ದಾರೆ ಎಂಬ ಒಂದು ಭಾವನೆ ಆ ರೀತಿಯಾಗಿ ಬರೆದಿದ್ದಾರೆ. ಅವ್ರು ಹೇಳುವುದು ಏನಂದರೆ, ಆ ವಿಷಯ ನಾವು ಹೋದವರು ನೋಡಿ ಆಯ್ತಲ್ಲ, ಕೆಸರಿನಲ್ಲಿ ಇರುವ ಜೀವನದಿಂದ ತಾಮ್ರಪಾದ ರೀತಿಯಾಗಿ ದೃಢವಾಗಿ ಇರುವ ದೇವರು ನಮ್ಮನ್ನು ಅದೇ ರೀತಿಯಾಗಿ ಏನ ಕೆಸರಿಂದನೇ ಎತ್ತು ನಮ್ಮನ್ನು ಬಂಡ ಮೇಲೆ ನಿಲ್ಲಿಸಿದ್ದಾರೆ, ನಿಲ್ಲಿಸಿ ನಮ್ಮ ಕಾಲು ದೃಢ ಮಾಡಿದೆ. ಎಲ್ಲ ದೇವರು ಮಾಡಿದೆ, ನೀ ಮಾಡಿರೋ ಕ್ರಿಯೆ ನನಗೆ ಚೆನ್ನಾಗಿ ಗೊತ್ತು. ಒಂದು ಸಭೆಯ ನೋಡಿ ಹೇಳೋದು, ಇಲ್ಲಾಂದ್ರೆ ಒಂದು ವ್ಯಕ್ತಿಯನ್ನು ನೋಡಿ ಹೇಳೋದು. ನಿಮ್ಮ ಆದಿ ಕಾಲದಲ್ಲಿ ಯಾವ ರೀತಿಯಲ್ಲಿ ನೀ ಇತ್ತು, ಈ ಕಾಲದಲ್ಲಿ ಯಾವ ರೀತಿಯಲ್ಲಿ ಇದೇ, ನೀನು ಎಲ್ಲ ನನಗೆ ಗೊತ್ತು. ನಿಮ್ಮ ಕ್ರಿಯೆ ಗೊತ್ತು, ನಿಮ್ಮ ತಾಳ್ಮೆ ಗೊತ್ತು, ತಾಳ್ಮೆಯಲ್ಲಿತ್ತು. ಅದೇ ಸಮಯ ತಾಳ್ಮೆಯಲ್ಲಿ ಒಂದು ಚಿಂತೆ ಇಲ್ಲದ ಕ್ರಿಸ್ತಿಗೆ ಜೀವನ ಮಾಡಿದ್ದಾರೆ. ಅದಕ್ಕಾಗಿಯೇ ಏನಾಯಿತು, ಒಟ್ಟಾಮನ್ ಡೈನಾಸ್ಟಿಯಲ್ಲಿ ಕಾಲಿಫ್ ಒಂದು ಏನು ಮಾಡಿದೆ, ಅಲ್ಲಿ ಸಾಲೋಮನ್ ಕಟ್ಟಿರೋ ದೇವ ಬಟ್ಟೆ ಮೇಲೆ ದೇವಾಲಯ ಕಟ್ಟಿ, ಅದು ಈ ಕಾಲದಲ್ಲಿ ನಾವು ನೋಡೋ ಡೋಮ್ ಆಫ್ ದ ರಾಕ್ ಎಂಬ ಆ ಮುಸ್ಲಿಂ ದೇವಾಲಯ. ಈಗ ಅದಕ್ಕಾಗಿಯೇ ಯುದ್ಧ, ಯೆರೂಸಲೇಮನ್ನು ಅರ್ಧ ಮಾಡಬೇಕು, ಅರ್ಧ ಈ ಜೆರುಸಲೇಮ್ ನಿಮ್ಮದು, ಅರ್ಧ ಜೆರುಸಲೇಮ್ ನಮ್ಮದು, ಈ ಬೆಟ್ಟ ನಮ್ಮೊಳಗೆ ಬರಬೇಕು ಅಂತ ಪ್ಯಾಲೆಸ್ಟೀನ್ಸ್ ಹೇಳ್ತಾರೆ. ಯೂಧ ಜನಗಳು ಇಲ್ಲ, ಜೆರುಸಲೇಮ್ ಪೂರ್ತಿ ನಮ್ಮದೇ, ಬೈಬಲಲ್ಲಿ ನೋಡ್ರಿ ಏನು ಹೇಳ್ತಾರೆ. ಅವ್ರಿಗದು ಬೇಕಾಗಿಲ್ಲ, ಅವ್ರು ಹೇಳೋದು ಈ ದೇವಾಲಯ ಕಟ್ಟಿ 1000 ವರ್ಷ ಆಯಿತು, ಈಗ ಬಂದು ನಿಮ್ದು ನೀವು ಕೇಳ್ತೀರಾ ಅವ್ರು ಹೇಳ್ತಾರೆ. ಒಂದು ವೇಳೆ ಆ ಕಾಲದಲ್ಲಿರುವ ಕ್ರೈಸ್ತರಿಗೆ ಈ ಥರ ಒಂದು ಚಿಂತೆ ಇದೆ ಅಂದರೆ ಏನು ಮಾಡ್ಬೋದಾಯ್ತು, ಅಲ್ಲಿ ದೇವಾಲಯ ಕಟ್ಟೋದಕ್ಕೆ ಬಿಡಲ್ಲ. ಆಗ ಒಂದು ಆತ್ಮೀಯ ಚಿಂತೆ ಇಲ್ಲದ ಜನಗಳು ಆ ಕಾಲದಲ್ಲಿ ಇತ್ತು. ಅದಕ್ಕಾಗಿಯೇ ಏನಾಯಿತು, ಮುಸ್ಲಿಮ್ದು ಪವರ್ ಹೆಚ್ಚಾಯಿತು. ಆಗ ಒಂದು ವಿಷಯ ಮಾಡಿದ್ದಾರೆ, ಮುಂದಿನ ಕ್ರಿಯೆಯಿಂದ ಈ ಕ್ರಿಯೆ ತುಂಬ ಹೆಚ್ಚಾಗಿದೆ. ಏನದು ಹೆಚ್ಚಾಗಿದ್ದು, ಈ ಸಭೆಯದು ಕಾಲ ತನಕ ಬೈಬಲ್ ಎಂಬ ವಿಷಯ ವಿಶ್ವಾಸಿಗಳ ಕೈಯಲ್ಲಿ ಇಲ್ಲ. ಇದರಲ್ಲಿರುವ 66 ಪುಸ್ತಕವನ್ನು ಬೇರೆ 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 ಸಪ್ರೇಟ್ ಸಪ್ರೇಟ್ ಪುಸ್ತಕಗಳು ಲೆಟ್ರ್ಗಳು ಸುರುಳಾಗಿತ್ತು. ಈ ಒಂದು ಕಾಲದಲ್ಲಿಯೇ ಏನು ಮಾಡಿದ್ದಾರೆ, ಇದು ಒಂದೇ ಪುಸ್ತಕ ರೂಪದಲ್ಲಿ ಮಾಡಿದ್ದು, ಅದು ಹೆಚ್ಚಾಯಿತು ಇಲ್ವಾ. ಅದೊಂದು ದೊಡ್ಡ ವಿಷಯ ಮಾಡಿದ್ರು ಆ ಕಾಲದಲ್ಲಿ. ಅವರು ಮಾಡೋದಕ್ಕಾಗಿಯೇ ಈಗ ನಮ್ಮ ಕೈಯಲ್ಲಿ ಬೈಬಲ್ ಇದೆ, ಇಲ್ಲದ್ರೆ ನಮ್ಮ ಕೈಯಲ್ಲಿ ಬೈಬಲು ಇರೋದಿಲ್ಲ. ಈ ಕಾಲದಲ್ಲಿಯೋ ಒಂದು ವ್ಯಕ್ತಿ ಬಂದು ಪವಿತ್ರ ಆತ್ಮ ವಿಷಯದಲ್ಲಿ ಅವನ ದೇವರ ಹತ್ರ ಮಾತಾಡಿ ತಿರ್ಗ ದೇವರು ಏನೋ ಅವನ ಹತ್ರ ಹೇಳ್ತಾರೋ ಆ ವಿಷಯ ಜನಗಳಿಗೂ ಹೇಳಿಕೊಡ್ಬೋದು. ಅದು ಆ ಕಾಲ. ಈ ಕಾಲದಲ್ಲಿ ಅದಕ್ಕೆ ಬೇಕಾಗಿರೋ ವಿಷಯಗಳಿಲ್ಲ, ಹೇಳಬೇಕಾಗಿರೋದೆಲ್ಲ ಇಲ್ಲಿದೆ ಬೈಬಲಲ್ಲಿ ವಿಷಯಗಳು. ಆ ಅರ್ಥ ಹಾಗೆ ಈ ಒಂದು ವಿಷಯ ಹೆಚ್ಚಾಗಿ ಮಾಡಿದ್ದಾರೆ. ಆಗಿಲೂ ಯಾಕೆ ಆ ಥರ ಹೇಳ್ತಾರೆ, ಇದೆಲ್ಲ ನಿಮ್ಮ ಮಾಡಿದೆಲ್ಲ ಸರಿನಪ್ಪ. ಈಗ ಒಂದು ಉದಾಹರಣೆ, ಒಂದು ವ್ಯಕ್ತಿ
ಒಂದು ಒಂದು ವಿಷಯ ತಪ್ಪು ಮಾಡಿದೆ ಪೊಲೀಸ್ ಸ್ಟೇಷನಲ್ಲಿಯೋ ಇಲ್ಲ ಅಪ್ಪ ಅಮ್ಮ ಮುಂದೆಯೋ ಇಲ್ಲ ದೊಡ್ಡ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗಿದ್ದು ನೋಡಪ್ಪ ಮಾಡಿದ ವಿಷಯ ಏನಂದ್ರೆ ಆ ವ್ಯಕ್ತಿ ಏನು ಹೇಳ್ಬೋದು ನೀವು ಮಾಡಿದೆಲ್ಲ ಒಳ್ಳೆದನ್ನೇ ನಿಮ್ದು ಹಳೆ ಕಾಲ ಜೀವನ ಗೊತ್ತು ಅದೆಲ್ಲ ಗೊತ್ತು ಇಲ್ಲ ಅಂದ್ರೆ ಎಲ್ಲ ಯಾಕೆ ಆ ಥರ ಹೇಳ್ತಾರೆ ಈಗ ನೀವು ಮಾಡಿದ್ದು ಅದನ್ನೆಲ್ಲ ದೊಡ್ಡ ತಪ್ಪು ನೀವು ಮಾಡಿದ್ದೀರಿ ಸೊ ಅದಕ್ಕಾಗಿ ಇದಕ್ಕೆ ಮುಂಚೆ ನೀವು ಮಾಡಿರುವ ಆ ಒಳ್ಳೆ ವಿಷಯಗಳೆಲ್ಲ ಏನಾಯ್ತು ವ್ಯರ್ಥವಾಯ್ತು ಅರ್ಥ ಆಯ್ತಾ ಅದೇ ಈ ಸಭೆಯದು ಹೆಸರು ತೈತೀರ ನಾವು ಮಾಡಿದೆಲ್ಲ ವ್ಯರ್ಥವಾಗುವ ಒಂದು ಪರಿಸ್ಥಿತಿ ಬರುತ್ತೆ ಅದರಲ್ಲಿ ನೀವು ಎಚ್ಚರಿಕೆ ಆಗಿರ್ರಿ ಎಚ್ಚರಿಕೆ ಆಗಿದೆ ಅಂದರೆ ನಿಮ್ಮ ಕ್ರಿಯೆಗಳು ವ್ಯರ್ಥ ಆಗುವುದಿಲ್ಲ ಇದನ್ನು ಅರ್ಥ ಮಾಡಬೇಕು ಸರಿ 20ನೇ ವಾಕ್ಯ ಆದಾಗ್ಯೂ ನನಗೆ ವಿರೋಧವಾದ ಕೆಲವು ವಿಷಯಗಳು ನಿನ್ನಲ್ಲಿವೆ ಏನೆಂದರೆ ಯಜಬೇಲೆಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡುವುದಕ್ಕೂ ವಿಗ್ರಹಗಳಿಗೆ ಅರ್ಪಣೆ ಮಾಡಿದ ಪದಾರ್ಥಗಳನ್ನು ತಿನ್ನುವುದಕ್ಕೂ ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ವಂಚಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ಸಭೆಗೆ ಇರುವ ಉಪದೇಶ ಇದು ಅಪ್ಪ ಯಾರು ತಡೆದು ಬಿಟ್ಟಿರೋದನ್ನು ಇರಬೇಕು ಯಾರಿಗೆ ಹೇಳಬೇಕಾಯ್ತು ಜನಗಳ ಹತ್ರ ಚಿಂತೆ ಬರಬೇಕಾಯ್ತು ಇಲ್ಲಂದ್ರೆ ಸಭೆಯಲ್ಲಿ ಸಭೆ ನಡೆಸುವ ಜನಗಳ ಚಿಂತೆ ಇರಬೇಕಾಯ್ತು ಆಗ ಆ ಚಿಂತೆ ಅಲ್ಲಿ ಇಲ್ಲ ಅದು ಮುಖಾಂತರವಾಗಿ ಏನಾಯ್ತು ಯೆಸಬೇಲ್ ಕಾಲದಲ್ಲಿ ಏನು ವಿಷಯ ಮಾಡಿದೋ ಅದೇ ರೀತಿಯಾಗಿ ಈ ಕಾಲದಲ್ಲಿ ಆ ಕಾಲಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ ಇದು ಯೇಸು ಕ್ರಿಸ್ತು ಹುಟ್ಟಿ 1000 ವರ್ಷ ಆಗುವ ಕಾಲದಲ್ಲಿ ಆಗುವ ವಿಷಯ ಆ ಯೆಸಬೇಲ್ ಯೇಸು ಹುಟ್ಟೋದಕ್ಕೆ 1000 ವರ್ಷ ಮುಂದೆ ಎಷ್ಟೋ ಗ್ಯಾಪಿಂದ ಆ ವಿಷಯ ಬರುತ್ತೆ ನೋಡಿ ಯೆಸಬೇಲ್ ಎಂಬುದು ಯಾರು ಆಗಾಮ್ ರಾಜ ಅದು ಮನವಿ ಎಂತಿ ಅದೇ ಯೆಜಬೇಲ್ ಈ ಯೆಜಬೇಲ್ ಯಾರು ಮೋವಾಬ್ ದೇಶ ರಾಜಂದು ಮಗಳು ಅವಳನ್ನ ಆಗಾಮ್ ರಾಜ ಮದುವೆ ಮಾಡಿದ್ರು ಅವಳು ಬಾಲ್ ದೇವರದು ಮಂತ್ರವಾದಿನಿ ಅವಳ ಮದುವೆ ಮಾಡಿಬೋದು ಏನಾಯ್ತು ಇಸ್ರೇಲ್ ದೇಶಗಳೊಳಗಡೆ ಅದೇ ಬಾಲನ್ನ ಕುಂಡ್ರಿಸಿ ಅದಕ್ಕೂ ಪೂಜೆ ಮಾಡ್ರಿ ಅಂತ ಹೇಳಿದ್ರು ಜನಗಳು ಅದಕ್ಕೂ ಆಮೇನಾಕಿ ಅವ್ರಿಗೂ ಪೂಜೆ ಶುರು ಮಾಡಿದ್ರು ಇಪ್ಪ ದೇವರದು ಲೇವಿ ಜನಗಳು ಅವರು ಅದಕ್ಕೂ ಪೂಜೆ ಮಾಡೋದು ಶುರು ಮಾಡಿದ್ದಾರೆ ರಾಣಿ ಇದು ಒಪ್ಕೊಂಡಿಲ್ಲ ಅಂದ್ರೆ ತಲೆನೇ ಹೋಗುತ್ತೆ ಈ ಕಾಲದಲ್ಲಿ ಏನಾಯ್ತು ಇಸ್ರೋ ಜನಕ್ಕೆ ನಂಬಿಕೆಯೇ ಇಲ್ಲದ ಕಾಲದಲ್ಲಿ ದೇವರು ಏಲಿಯ ವೃತ್ತಿನೇ ಕರ್ಕೊಂಡು ಬಂದು ಅವನೊಂದು ವಿಷಯ ಮಾಡಿದೆ ಏನು ಮಾಡಿದಾನು ನನ್ನ ದೇವರು ನಜ ದೇವ್ರ ನಿಮ್ಮ ದೇವರು ನಜ ದೇವ್ರ ನೋಡಣ್ಣ ಬನ್ನಿ ಈಗ ಏನು ಮಾಡಬೇಕ 2 ಬಲಿಬೇಡ ಕಟ್ಟಿ ನಿಮ್ಮ ದೇವ್ರಿಗೊಂದು ಬಲಿ ನನಗೊಂದು ಬಲಿ ಫಸ್ಟು ನೀವೇ ಜಾಸ್ತಿ ಜನಗಳು ನೀವೇ ಫಸ್ಟ್ ಮಾಡಿರಿ 400 ಪೂಜಾರಿಗಳು ಬಂತು ಇವೋ ಯಾಜಕರು 400 ಅವ್ರದ್ದು ಬಾಲದು ಬಂದು ಒಂದು ಬಲಿ ಕೊಟ್ಟು ಒಂದು ಹಸುವನ್ನ ಅದ ಮೇಲೆ ಹಾಕಿ ಬಾಲೇ ಬನ್ನಿ ಇದ ಬಾಲಿ ನೀವು ಅಂಗೀಕರಿಸಿ ಹೇಳಿ ಮುಂಚಾಣ ಸಭೆಯಿಂದ ಸಾಯಂಕಾಲ ತನಕ ಅವರು ಜೋರು ಜೋರಾಗಿ ಪ್ರಾರ್ಥನೆ ಮಾಡಿದ್ರು ಶರೀರದೆಲ್ಲ ಕೀರ್ಬಿಟ್ಟು ಅಲ್ಲಿಂದ ರಥ ಬರುತ್ತೆ ಏಲಿಯ ನೋಡಿ ಕೇಳಿ ಮಾಡ್ತಾನೆ ಏನು ಮಾಡ್ತಾನೆ ಕೇಳಿ ನಿಮ್ಮ ದೇವರು ಒಂದು ವೇಳೆ ನಿದ್ರೆ ಮಾಡ್ಬೋದು ಇನ್ನೊಂದು ಜೋರಾಗಿ ಒಂದು ವೇಳೆ ಊಟ ಮಾಡಿ ಈಗ ಸ್ವಲ್ಪ ಟ್ರಸ್ಟ್ ಆಗ್ಬಿಡ್ತಾನೆ ನಿದ್ರೆ ಮಾಡ್ತಾನೆ ಇನ್ನೊಂದು ಜೋರಾಗಿ ಶಬ್ದದಲ್ಲಿ ಕೂಗಿ ಈ ಥರ ಹೇಳಿ ಕೇಳಿ ಮಾಡಿದೆ ಇವ್ರು ಏನೇನೋ ಮಾಡಿ ನೋಡಿದ್ದಾರೆ ಸಾಯಂಕಾಲ ಸಮಯ ಸೂರ್ಯಾಸ್ತಮಾನ ಸಮಯದಲ್ಲಿ ಬರುವಾಗ ಸಾಕು ಈಗ ಅಸ್ತಮಾನ ಹೋಗುತ್ತೆ ನನಗೆ ಬೆಳಿ ಕೊಡಬೇಕು ನಿಲ್ಲಿಸಿ ಈಗ ನಾನು ಹೆಣ್ಣು ಸಮಯ ಕೊಟ್ಟೆ ಸರಿ ಇವ್ರಿಗೂ ಸಮಯ ಕೊಟ್ಟಾಯಿತು ಅವ್ರು ಏನು ಮಾಡಿದ್ದಾರೆ ಚುಕ್ತಿ ನೀರು ಉಯ್ಬಿಟ್ಟು ದೇವರೇ
ನೀನು ಜೀವಿಸುವ ದೇವ ಪ್ರಾರ್ಥನೆ ಕೇಳದಿರೋದು ಈ ಜನಗಳಿಗೆ ತೋರಿಸಿ ಅಷ್ಟೇ. ಅಲ್ಲಿ ಒಂದು ಉಪವಾಸ ಪ್ರಯಾಣ ಏನು ಮಾಡಲಿಲ್ಲ, ಅಷ್ಟೊಂದು ಇವರು ದೃಢವಾಗಿರೋ ವಿಶ್ವಾಸ. ಆ ಕ್ಷಣದಲ್ಲಿ ಆಕಾಶದಿಂದ ಬೆಂಕಿ ಬಂತು, ಅದೆಲ್ಲ ದಹಿಸಿದ್ರು, ಆ ನೀರು ಇಲ್ಲ ಅಷ್ಟೇ. ಈಗ ನೋಡಿ ಯಾರು ಜೀವಿಸಿದವರು. ಈಗ ಏಲಿ ಹೇಳಿದಾನೆ, ಏಲಿಯ ನನ್ನ ಜೊತೆಗೆ ಯಾರಲ್ಲದ ಎಲ್ಲರ ಮುಂದೆ ಇರೋ ಎಲ್ಲರೇ ಕೊಲೆ ಮಾಡ್ರಿ. ಆವತ್ತು 400 ಪೂಜಾರಿಗಳು ಬಾಲ ವಿಗ್ರಹದ ಯಾಜಕರು ಅಲ್ಲಿಯೇ ಸತ್ತರು. ಈ ವಿಷಯ ಎಜಬೇಲ್ ಕಿವಿಯಲ್ಲಿ ಏಲಿಯನ್ನು ಹುಡುಕಿ ಅವನ ಕೊಲೆ ಮಾಡೋದಕ್ಕೆ ಅವನ ಹಿಂದಿನ ಜನಗಳನ್ನೇ ಕಲಿಸಿದ್ದಾನೆ. ಈ ರೀತಿಯಾಗಿ ಅವಳ ಅನೇಕ ವಿಷಯಗಳು ದೇವರ ಗುರುಗಳಾಗಿ ಮಾಡಿ ಬೆಲಿಯಾರ್ಪಣೆ ವಿಷಯ ತಿನ್ನುವುದು ಎಲ್ಲ ಆಗಾಗ ಕಾಲದಲ್ಲಿ ಮಾಡಿದ ವಿಷಯ. ಅದಕ್ಕೆ ಅನುಸಾರವಾಗಿ ಈ ಕಾಲಘಟ್ಟ, ಯಾವುದು ಕಾಲಘಟ್ಟ, ತೈತಿರ ಸಭೆದು ಕಾಲಘಟ್ಟದಲ್ಲಿ ಸಭೆಗೊಳಗಡೆ ವಿಷಯಗಳು ಬಂತು. ಇವರು ಅವೆಲ್ಲ ಕ್ರಿಯೆಲ್ಲ ಮಾಡಿದ್ದಾರೆ, ನಾವು ಮುಂದಿನ ವಾಕ್ಯದಲ್ಲಿ ನೋಡಿದ್ವಿ. ಇವರು ಅನೇಕ ವಿಷಯಗಳೆಲ್ಲ ಮಾಡಿದ್ದಾರೆ. ಆಗ ಏನು ಪ್ರಯೋಜನ? ಅದಕ್ಕೂ ಬದಲಾಗಿ ಅದರಿಂದ ಹೆಚ್ಚಾಗಿ ದೇವರ ಬಿಟ್ಟು ಜನಗಳ ಹಿಂದುಗಡೆ ಕರ್ಕೊಂಡು ಹೋಗೋ ರೀತಿಯಾಗಿ ಅವರು ಮಾಡಿದ್ದಾರೆ. ಈ ಕಾಲದಲ್ಲಿಯೇ ಅಗಸ್ಟಿನ ಹೇಳುವ ಸಣ್ಣ ಅಗಸ್ಟಿನ ಹೇಳುವವರು ಕ್ರಿಶ್ಚಿಯನ್ಗಳೊಡೆ ಬಂದು ಮಾಣಿಕೇಯ ಸಮುದ್ರ ಅಲ್ಲಿ ದೇವರ ಸೇವೆ ಮಾಡುವವರು ಮದುವೆ ಮಾಡಲ್ಲ. ಅದೇ ರೀತಿಯಾಗಿ ನೀವು ದೇವ ಸೇವೆ ಮಾಡೋರು ಮದುವೆ ಮಾಡಬಾರದು ಅಂದರೆ ಕ್ರಿಶ್ಚಿಯನ್ ಒಳಗಡೆ ಆ ಕಾನೂನು ಬಂತು. ಈ ಕಾಲದಲ್ಲಿ ವಿಷಯ, ಯೇಸು ಕ್ರಿಸ್ತ ಮದುವೆ ಮಾಡಿದ್ರ ಇಲ್ಲ, ಅವ ಯೇಸು ಕ್ರಿಸ್ತ ಸೇವೆ ಮಾಡು, ನೀನು ಮದುವೆ ಮಾಡಬಾರ. ಯೇಸು ಕ್ರಿಸ್ತ ಹೇಳಿದೆ, ಯಾರು ಈ ಪ್ರಪಂಚದಲ್ಲಿ ಆತ್ಮೀಯವಾಗಿ ನಿಮ್ಮ ತಂದೆ ತಂದೆಯೋ ಕರಿಬಾರದು. ಹಾಗೆ ಈಗೇನೆ ಈ ಕಾಲದಿಂದನೇ ಜನಗಳು ಚರ್ಚ್ ನಡೆಸುವ ವ್ಯಕ್ತಿ ನೋಡಿ ತಂದೆ ಅಪ್ಪ ಫಾದರ್ನ ಕರೆಯುವುದು ಶುರುವಾಯಿತು. ಯಾಕೆ ಅದಕ್ಕೆ ಅದಕ್ಕೆ ಹಿಂದುಗಡೆ ಒಂದು ವಿಷಯ, ಆ ಕಾಲ ತನಕ ಫಾದರ್ಗಳಿಗೂ ಮದುವೆ ಆಗುತ್ತೆ, ಮಕ್ಕಳಿದೆ, ಮಕ್ಕಳು ತಂದೆಯನ್ನು ಕರೆಯುವಾಗ ಜನಗಳು ತಂದೆ ಅಪ್ಪನ ಕರೆಯುವುದು ಅಷ್ಟೇ, ಬೇರೆ ಏನಿಲ್ಲ. ಅದು ಈ ರೀತಿಯಾಗಿ ಒಂದು ಆತ್ಮೀಯಾಗಿ ಬಂತು. ನೋಡಿದ್ರೆ ದೇವರದು ಮಾತುಗೆ ವಿರೋಧವಾಗಿ ಬಂದ ವಿಷಯ. ಇನ್ನೊಂದು ವಿಗ್ರಹಾರ್ಪಿತ ಅನ್ನೋದಕ್ಕೆ ಏನರ್ಥ? ನಾವು ನೋಡಿ ಈ ಕಾಲದಲ್ಲಿ ನೀವು ನೋಡಬಹುದು ಕ್ರಿಶ್ಚಿಯಾನಿಟಿ ಒಳಗಡೆ, ಮುಖ್ಯ ಕ್ಯಾಥಲಿಕ್ ಒಳಗಡೆ ನೋಡಿದಂದ್ರೆ ಮೇ ತಿಂಗಳಲ್ಲಿ ಮೇರಿ ಮಾದಾದು ಏನಿದೆ ಒಂದು ತಿಂಗಳು, ಅದು ಮೇ ತಿಂಗಳು. ಆ ಮೇ ತಿಂಗಳು ಆ ತಿಂಗಳಲ್ಲಿ 30 ದಿನ ಮೇರಿಗೆ ಸುರು ಬಿಟ್ಕೊಂಡು ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. 31ನೇ ದಿನ ದೊಡ್ಡ ಹಬ್ಬವಾಗಿ ಅದು ಫಿನಿಷ್ ಮಾಡ್ತಾರೆ. ಮನೆಯಲ್ಲಿ ಎಲ್ಲರಿಗೂ ಊಟ ಅವತಾರ ಊಟಲ್ಲ, ಅದಕ್ಕೆ ಮುಂಚೆ ಏನು ಮಾಡ್ತಾರೆ, ಈ ಮೇರಿದ ಸುರುಬಕ್ಕೂ ಮುಂಚೆ ಆ ಮನೆಯಲ್ಲಿ ಯಾವತ್ತು ಮಾಡಿರುವ ಎಲ್ಲ ಒಳ್ಳೆ ಊಟ ವಿಷಯಗಳು ಅದಕ್ಕೆ ಮುಂದೆ ಹಾಕ್ಬಿಟ್ಟು ಮತ್ತೆ ಆಡಾಡಿ ಪ್ರಾರ್ಥನೆ ಮಾಡಿ ಜಪಮಾಲೆ ಎಲ್ಲ ಮಾಡಿ ತಿರುಗ ಅದೆಲ್ಲ ಕೊಡುವುದು. ಇದೇ ವಿಗ್ರಹ ಅರ್ಪಿತ, ಬೇರೆ ಯಾವುದಲ್ಲ. ಅನ್ಯ ಜಾತಿಗಳದ್ದು ವಿಗ್ರಹ ಅರ್ಪಿತ ಅಲ್ಲ, ಕ್ರಿಶ್ಚಿಯಾನಿಟಿಗಳ ವಿಗ್ರಹ ಅರ್ಪಿತ. ಇದು ಕ್ರೈಸ್ತರಕ್ಕೂ ಬರೆದ ಪುಸ್ತಕ, ಇದು ಹಿಂದೂ ಜನಕ್ಕೂ ಬರೆದ ಪುಸ್ತಕ ಅಲ್ಲ. ಅಪ್ಪ ಹಿಂದೂ ವಿಗ್ರಹನು ಅರ್ಪಿತ ಮಾಡಿ ತಿನ್ನುವುದಲ್ಲ ಇದು. ಇದು ಯಾವುದು? ಮತ್ತೆ ವಿಶ್ವಾಸ ಮತ್ತೆ ಧರ್ಮದಲ್ಲಿ ವಿಗ್ರಹ ಮಾಡಿ ತಿನ್ನುವುದಲ್ಲ ಇದು. ಕ್ರೈಸ್ತರು ಎಂಬ ಹೇಳುವ ವಿಶ್ವಾಸ ಜನರ ಮಧ್ಯದಲ್ಲಿ ಇರುವ ವಿಗ್ರಹ ಮುಂದೆ ಹಾಕಿರೋ ಊಟವನ್ನು ನೀವು ತಿನ್ನುವುದು. ಈ ಸಂಪ್ರದಾಯ ಎಂಬುದು ಅನ್ಯ ಜಾತಿಗಳದು ಸಂಪ್ರದಾಯ. ಯಾವುದು ಉದಾಹರಣ? ಇಸಬೇಲ್ ಕಾಲದಲ್ಲಿ ಮಾಡಿದಿಲ್ವಾ ಅದೇ ಕಾಲ. ಈ ಕಾಲಕ್ಕೆ ಆ ಕಾಲಕ್ಕೆ 2000 ಗ್ಯಾಪ್ ಇದೆ. ಆಗಿಲೋ ಅದೇ ರೀತಿಯಾಗಿ ಈ ಕಾಲದಿಂದ ಶುರುವಾಯಿತು ವಿಗ್ರಹ ಅರ್ಪಿತ ತಿನ್ನುವುದು. ಇದು ದೇವರಕ್ಕೂ ವಿರೋಧವಾಗಿರುವ ವಿಷಯ. ನೀವು ಎಷ್ಟೋ ದೊಡ್ಡ ವ್ಯಕ್ತಿಯಾಗಿ ವಿಶ್ವಾಸದಲ್ಲಿ ಇರಲಿ, ಈ ವಿಷಯ ಮಾಡಿದಂದ್ರೆ ನೀವು ಮಾಡಿರೋ ವಿಷಯಗಳೆಲ್ಲ ವ್ಯರ್ಥವಾಗುತ್ತೆ. ಅದೇ ಸ್ಯಾಕ್ರಿಫೈಸ್ ಆಫ್ ಲೈಫ್, ವೇಸ್ಟ್ ಆಫ್ ವ್ಯರ್ಥವಾಗುತ್ತೆ. ಇದು ವಿಗ್ರಹ ಅರ್ಪಿತ. ವ್ಯಭಿಚಾರ ಎಂಬುದು ಯಾವುದು? ಆ ಕಾಲದಲ್ಲಿ ವ್ಯಭಿಚಾರ ಆಯಿತು ಅನೇಕ ವಿಷಯಗಳು ವಿಶ್ವಾಸ ಮಧ್ಯದಲ್ಲಿ. ಇದೇ ರೀತಿಯಾಗಿ ಈ ಕಾಲದಲ್ಲಿ ಆಯಿತು. ಎಲ್ಲಿ ಎಲ್ಲ ಕ್ಯಾಥಲಿಕಿಸಂ ಎಂಬ ಕ್ರಿಶ್ಚಿಯಾನಿಟಿ ಹೋಯಿತು ಅಲ್ಲೆಲ್ಲ ಯಾವುದು ರೀತಿ ಅಂದರೆ ಆ ದೇಶ ಜನಗಳದು ಸಂಪ್ರದಾಯ ಯಾವುದು ರೀತಿಯಲ್ಲಿ ಇದೋ ಆ ಸಂಪ್ರದಾಯಕ್ಕೆ ಅನುಸಾರವಾಗಿ ಇವ್ರದ್ದು ಕ್ರೈಸ್ತ ವಿಶ್ವಾಸ ಸೇರಿಸಿದ್ದಾರೆ. ಒಂದೇ ವ್ಯತ್ಯಾಸ, ಅವ್ರ ಬಾಯಿಯಿಂದ ಅವ್ರ ದೇವರ ಹೆಸರು ಮಾಡೋದಕ್ಕೆ ಬದಲಾಗಿ ಇವರು ಯೇಸುವೆ ಯೇಸುವೆನೆ ಕರೀತಾರೆ. ಅಷ್ಟೇ ವ್ಯತ್ಯಾಸ, ಬೇರೆ ಯಾವುದು ವ್ಯತ್ಯಾಸನೂ ಇಲ್ಲ. ಸಂಪ್ರದಾಯ ಎಲ್ಲ ಅವ್ರದ್ದು ಸಂಪ್ರದಾಯ. ನೀವು ಸೌತ್ ಅಮೇರಿಕಾ ಎಲ್ಲಿ ನೋಡಿದಂದ್ರೆ ಬೊಲಿವಿಯಾದ ದೇಶ ಇದೆ,
ಸೆಂಟ್ರಲ್ ಅಮೇರಿಕನ್ ದೇಶಗಳಿದೆ. ಇಲ್ಲಿದ್ರೆ ಮೆಕ್ಸಿಕೋಗೂ ಮೇಲೆ ನೀವು ನೋಡಿದಂದ್ರೆ ಅಲ್ಲಿ ಮಾಯನ್ಸ್ ಇನ್ಕಾನ್ ಟ್ರೈಬ್ ಇತ್ತು, ದರ ಸಂಪ್ರದಾಯ ಜನಗಳು ಇತ್ತು, ಅವರೆಲ್ಲ ಅಳಿದು ಹೋಯ್ತು, ಈಗೆಲ್ಲ ಅವರಿಲ್ಲ. ಆಗ ನಾವು ಅಲ್ಲಿ ಹೋಗಿ ಟೂರಿಸಂ ಆಗಿ ನೋಡಬಹುದು ಆ ಜಾಗಗಳೆಲ್ಲ. ಅವ್ರದ್ದು ಸಂಪ್ರದಾಯ ಇತ್ತು. ಏನು ಸಂಪ್ರದಾಯ? ಈಗ ಈ ಕಾಲದಲ್ಲಿ ನಾವು ಕೆಲ ದೊಡ್ಡ ಮನೆಗಳಲ್ಲೆಲ್ಲ ಹೋಗಿದ್ದಂದ್ರೆ ಅವ್ರದ್ದು ಹಾಲಲ್ಲಿ ಏನು ಮಾಡಿದ್ದಾರೆ, ಅವ್ರದ್ದು ತಂದೆಯದು ಫೋಟೋ, ಅವ್ರ ತಂದೆಯದು ತಂದೆಯದು ಫೋಟೋ, ಅವ್ರದ್ದು ತಂದೆಯದು ಫೋಟೋ ಎಲ್ಲ ಹಾಕಿಟ್ಟಿದ್ದಾರೆ. ಯಾಕಂದ್ರೆ ಶ್ರೀಮಂತ ಜನಗಳು ಆ ಕಾಲದಿಂದ ಅವರು ಫೋಟೋಗ್ರಾಫ್ ಎಲ್ಲ ಮಾಡಿ ಇಟ್ಟಿರ್ಬೋದು. ಇದು ಯಾರ್ಯಾರು ನೋಡಿ, ನಮ್ಮ ತಾತ ಅದು ತಾತಾನು ಹೇಳ್ತಾರೆ. ಅದು ಅದು ಅವ್ರದ್ದು ಮಗ, ಇದು ಅವ್ರದ್ದು ಮಗ, ಈಗ ಕಟ್ಸಿ ಲಾಸ್ಟ್ 4-5 ಫೋಟೋ ಬಿಟ್ಟು ಇದು ನಮ್ಮ ತಂದೆ, ಅವರು ತೀರೋಯ್ತು, ನಮ್ಮ ತಾಯಿ ತೀರೋಯ್ತು, ಇದು ನಮ್ಮ ಮಕ್ಕಳು, ಇಷ್ಟು ಜನ. ಆ ಕುಟುಂಬದ ಎಲ್ಲ ವಿಷಯ ಫೋಟೋ ಮುಖಾಂತರವಾಗಿ ಅವರು ತೋರಿಸ್ತಾರೆ. ಅರ್ಥ ಆಯ್ತಾ? ಇದಕ್ಕೆ ಅನುಸಾರವಾಗಿ ಆ ಕಾಲದಲ್ಲಿ ನಾನು ಹೇಳಿರುವ ದೇಶಗಳಲ್ಲಿ ಇರೋ ಜನಗಳು ಏನು ಮಾಡಿದ್ದಾರೆ ಅಂದರೆ, ಆ ಅವ್ರದ್ದು ಕುಟುಂಬದಲ್ಲಿ ಇರೋರು ತೀರೋಗಿದೆ ಅಂದರೆ ಒಂದು ಎರಡು ವರ್ಷ ಬಿಟ್ಟು ಅವ್ರಿಗೊಂದು ಲೆಕ್ಕ ಗೊತ್ತು, ಅದಕ್ಕೆ ಅನುಸಾರವಾಗಿ ಏನೋ ಔಷಧಿ ಹಾಕಿ ಆ ಶರೀರ ಮಣ್ಣು ಮಾಡುವುದು. ಆ ದಿನಗಳು ಬಿಟ್ಟು ಆ ಮಣ್ಣು ತೆಗೆದುಬಿಟ್ಟು ಅವ್ರದ್ದು ಅಸ್ಕಳ್ ತಲೆಯದು ಮೂಳ ಮಾತ್ರ ಕ್ಲೀನ್ ಮಾಡಿ ಮನೆಯಲ್ಲಿ ಇಡ್ತಾರೆ. ಸೊ ಅವ್ರ ಮನೆಯಲ್ಲಿ ಹೋಗಿದಂದ್ರೆ ನಾವು ನೋಡ್ಬೋದು ಅನೇಕ ತಲೆದು ಮೂಳೆ. ಮೊದಲನೇ ತಲೆ ಅದು ನಮ್ಮ ಕುಟುಂಬದಲ್ಲಿ ಒಂದು 10 ತಲೆಯ ಅಂದ್ರೆ ಮುಂದೆ ಇರೋರ್ದು ತಲೆ, ನೆಕ್ಸ್ಟ್ ಅವ್ರದ್ದು ಮಗ, ಅವ್ರದ್ದು ಮಗ, ಈ ರೀತಿಯಾಗಿ ಅವ್ರು ಇಟ್ಟಿದ್ದಾರೆ. ಅದು ಅವ್ರಿಗೆ ದೊಡ್ಡ ಹೆಮ್ಮೆ. ಅದು ಅವ್ರದ್ದು ಸಂಪ್ರದಾಯ ಪ್ರಕಾರ ಅವ್ರಿಗೆ ದೊಡ್ಡ ಹೆಮ್ಮೆ. ನಮಗೆ ನೋಡುವಾಗ ಅಸಹ್ಯ ನೋಡಬಹುದು, ಭಯ ನೋಡು ಆಗಬಹುದು, ಏನೋ ವಿಷಯ ಆಗ್ಬೋದು, ಬಟ್ ಅವ್ರಿಗೆ ಅದು ದೊಡ್ಡ ಹೆಮ್ಮೆ. ನಂಬರ್ ಎರಡನೇ ತೆರಿಗೆ ಇಲ್ವ ಸಿಮೆಟ್ರಿ ಫೆಸ್ಟಿವಲ್ ಹೇಳ್ತಾರೆ ಇವಾ. ಆ ದಿನದಲ್ಲಿ ಈ ಕುಟುಂಬದಲ್ಲಿರೋರು ಒಬ್ರೊಬ್ಬರು ಈ ತಲೆ ತಗೊಂಡು ಚರ್ಚಿಗೆ ತಗೊಂಡೋಗಿ ಅಲ್ಲಿ ತಲೆಯನ್ನು ಅವರು ಬ್ಲೆಸ್ ಮಾಡ್ತಾರೆ. ಯಾಕೆ? ಈ ತಲೆದು ಶರೀರದಲ್ಲಿರೋ ಆತ್ಮ ಪರಲೋಕ ಹೋಗಬೇಕು. ಅದಕ್ಕಾಗಿ ಯಪ್ಪವ್ರು ಮಾಡುವುದು ಕಲ್ರಲ್ಲಿ ಹೋಗಿ ಅವ್ರು ಮಾಡುವುದು, ಅದಕ್ಕಲ್ವ ಸಿಮೆಟ್ರಿಯಲ್ಲಿ ಹೋಗಿ ಮಾಡುವುದು. ಸೊ ಇವರು ಡೈರೆಕ್ಟಾಗಿ ಯಾಕೆ ನೀವು ಸಿಮೆಟ್ರಿಗೆ ಬರ್ತೀರ, ಡೈರೆಕ್ಟಾಗಿ ನಿಮ್ಗೆ ಸರಿ ಬರ್ತೀವಿ. ಅದು ದೊಡ್ಡ ಒಂದು ಹಬ್ಬ ರೀತಿಯಾಗಿ ಅವ್ರು ಮಾಡಿ ಈ ತಲೆ ಮುಂದೆ ಅವರು ಅನ್ನ ತಿನ್ನ ಆಹಾರ ಎಲ್ಲ ಹಾಕಿ ಅದು ತಿನ್ಬೋದು. ಅದು ನಮ್ಮ ಮನೆಯಲ್ಲಿ ಊಟ ಮಾಡಿದ ಅವ್ರಿಗೂ ಸ್ವಲ್ಪ ಕೊಟ್ಟು ನಾವು ತಿನ್ಬೋದು. ಈ ರೀತಿಯಾಗಿ ಸಂಪ್ರದಾಯಗಳು ನೋಡಿ, ಇದು ಕ್ಯಾಥಲಿಕ್ ಇವ್ರು ಮಾಡುವುದು. ಇನ್ನು ಉರುಗೆ ಆ ದೇಶದಲ್ಲಿ ಹೋಗಿದ್ದಂದ್ರೆ ಮನೆಯಲ್ಲಿ ಇಡಲ್ಲ, ಇದಕ್ಕಾಗಿ ಒಂದು ಜಾಗ ಇದೆ, ಆ ಊರು ಜನಗಳಿಗಾಗಿ ಒಂದು ಜಾಗ ಯಾವುದಕ್ಕಾಗಿ ಈ ತಲೆಯನ್ನು ಇಡುವುದಕ್ಕಾಗಿ. ಅದು ನೂಲಲ್ಲಿ ಕಾಯಲ್ಲಿ ಕಟ್ಟಿ ಆಗ್ತಾ ಇರೋದು. ಸೊ ವರ್ಷಕ್ಕೊಂದ್ಸರಿ ಅಲ್ಲಿ ಹೋಗಿ ಕ್ಯಾಂಡಲ್ ಹಾಕಿ ಅದ್ರ ಮುಂದೆ ಮಂಡಿಕಲ್ಲಾಕಿ ಪ್ರಾರ್ಥನೆ ಮಾಡಿ ಬರ್ತಾರೆ. ಇದು ಇನ್ನೊಂದು ಸಂಪ್ರದಾಯ. ಅದು ಕತ್ತೋಲಿಕರು ಏನು ಮಾಡಿದ್ದಾರೆ, ಅವ್ರ ವಿಶ್ವಾಸ ಒಳಗಡೆ ಸೇರಿಸಿದ್ದಾರೆ. ಈ ರೀತಿಯಾಗಿ ವಿಶ್ವಾಸದಲ್ಲಿ ಏನು ಮಾಡಿದ್ದಾರೆ, ವಿಶ್ವಾಸ ವಿಚಾರ ಮಾಡಿದ್ದಾರೆ. ಇದೆಲ್ಲ ಶುರುವಾಗಿರುವುದು ಯಾವುದು, ಈ ತೈತೀರ ಎಂಬ ಸಭೆಯದು ಕಾಲದಲ್ಲಿ ಸಭೆಗೊಳಗಡೆ ಶುರುವಾಯಿತು. ಇದಕ್ಕೆ ಅನುಸಾರವಾಗಿ ನಾವು ಮೊದಲನೇ ಪ್ರೀತಿ ಕಾಲದಲ್ಲಿ ಕಾನ್ಸ್ಟೆಂಟೈನ್ ಕ್ರಿಶ್ಚಿಯಾನಿಟಿಗಳೊಡೆ ಬರುವಾಗ ರೋಮನ್ ಕ್ಯಾಥಲಿಕ್ಕಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಾಡಿದೆ, ವಿಗ್ರಹಗಳೆಲ್ಲ ವಿಶ್ವಾಸಕ್ಕೊಳಗಡೆ ತಗೊಂಡು ಬಂದಿದ್ದಾನೆ. ಈ ವಿಷಯಕ್ಕೆ ಈ ದೇವರು, ಆ ವಿಷಯಕ್ಕೆ ಆ ಅಚ್ಚಿಷ್ಟರು, ಈ ವಿಷಯಕ್ಕೆ ಇವರು ಅವರು, ಎಲ್ಲ ವಿಷಯಕ್ಕೆ ಒಂದೊಂದು ಒಂದೊಂದು ಅಚ್ಚಿಷ್ಟರಾಯಿತು. ಅನೇಕ ದೇವತಾಯಿಗಳಾಯಿತು. ಒಂದು ಮೇರಿ ಅಲ್ಲ, ಮೇರಿಗೆ ಅನೇಕ ಹೆಸರುಗಳು, ಅನೇಕ ವಿಷಯಕ್ಕೆ ಅನೇಕ ರೂಪದಲ್ಲಿ ಮೇರಿಗಳು. ನಿತ್ಯ ಸಹಾಯ ಮಾದ ವೇರೆ, ಆ ಡ್ರೆಸ್ಸಿಂಗು ಆ ಮಗೆಲ್ಲ ಬೇರೆ, ವೇರೆ ಮಾದಾದು ಆ ಡ್ರೆಸ್ಸಿಂಗು ಆ ವಿಷಯ ಎಲ್ಲ ಬೇರೆ. ಈ ರೀತಿಯಾಗಿ ರೋಮಾ ದೇಶದ ವಿಶ್ವಾಸಕ್ಕೆ ಅನುಸರಣವಾಗಿ ಎಲ್ಲ ದೇವ ದೇವಿಗಳನ್ನು ಇದಕ್ಕೊಳಗಡೆ ತಗೊಂಡು ಬಂದಿದ್ದಾನೆ. ಇದು ಈ ಕಾಲಘಟ್ಟಕ್ಕೆ ತುಂಬ ಪ್ರಯೋಜನ ಆಯಿತು. ಆಗ ಒಂದು ಕಡೆ ಕ್ರಿಶ್ಚಿಯಾನಿಟಿ ಓವರ್ ಡೆವಲಪ್ ಆಗಿ ಹೋಗುತ್ತೆ, ಅದೇ ಸಮಯ ಅದಕ್ಕೊಳಗಡೆ ಅನೇಕ ವ್ಯಭಿಚಾರ ವಿಷಯಗಳು, ವಿಶ್ವಾಸದಲ್ಲಿ ವ್ಯಭಿಚಾರ ವಿಷಯಗಳು ಇದಕ್ಕೊಳಗಡೆ ಮಾಡಿ ಅನ್ಯ ಜಾತಿಗಳು ಮಾಡುವ ಅದೇ ಸಂಪ್ರದಾಯ ಕ್ರಿಯೆಗಳು ಇವರೇ ಮಾಡಿಸುವುದಕ್ಕೆ ಸಭೆಯ ನಡೆಸುವ ವ್ಯಕ್ತಿಗಳು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಆ ಕಾಲದಲ್ಲಿ ಯೆಸಬೇಲ್ ಮಾಡಿದ್ರು, ಅಧಿಕಾರದಲ್ಲಿ ಮಾಡಿದರು, ಅದೇ ರೀತಿಯಾಗಿ ಈ ಸಭೆ ಕಾಲದಿಂದ ಮಾಡುವುದು ಶುರುವಾಯಿತು. ಸೊ ದೇವರು ಏನು ಮಾಡ್ತಾರೆ, ಎಚ್ಚರಿಸ್ತಾರೆ, ಈ ರೀತಿಯಾಗಿ ನೀವು ಜೀವನ ಮಾಡಿದ್ರೆ
ನಿನ್ನ ಕ್ರಿಸ್ತೀಯ ಜೀವನ ಏನಾಗುತ್ತೆ? ವ್ಯರ್ಥವಾಗುತ್ತೆ. ನೀ ನನಗಾಗಿ ಅನೇಕ ದೊಡ್ಡ ಕೆಲಸ ಮಾಡಿದ, ಅದನ್ನು ಮಾಡಿದೆಲ್ಲ ಗೊತ್ತು, ಒಪ್ಕೊಳ್ತೀನಿ. ಹಾಗೆ ಅದು ನಿಮಗೆ ತೀರವಾಗುತ್ತೆ ಅಂದರೆ ನಿಮ್ಗೆ ಅದು ವ್ಯರ್ಥವಾಗುತ್ತೆ. ವೇಸ್ಟ್ ಆಫ್ ಲೇಬರ್ ಅಂದರೆ ಸ್ಯಾಕ್ರಿಫೈಸ್ ಆಫ್ ಲೇಬರ್. ನೀವು ಕಾಡಿರೋ ಕೆಲಸ ಎಲ್ಲ ಬೆಲೆ ಕೊಡುವ ರೀತಿ ಆಗುತ್ತೆ, ನಿಮ್ಗೆ ಏನು ಪ್ರಯೋಜನ ಇರಲ್ಲ. ಮನ ತಿರುಗಿರಿ. ಅದಕ್ಕೆ ಮುಂಚೆ ನಿಮ್ಮ ಮೊದಲನೇ ಪ್ರೀತಿ ಹೋಯಿತು, ನಿಮ್ಮ ಸ್ಮೆಲ್ ಹೋಯಿತು, ನಿನ್ನ ತೋರಿಸೋ ರೀತಿ ಹೋಯಿತು, ಈಗ ನಿಮ್ಮ ವಿಶ್ವಾಸನೇ ಇಲ್ಲದ ರೀತಿ ಆಗುತ್ತೆ. ಬರೋ ಹೆಸರಕ್ಕಾಗಿ ನೀವು ಈಗಲೂ ನೋಡಿ ಕತ್ತಲಿಗೆ ನೋಡಿದ್ರೆ ಬರೋ ಹೆಸರಕ್ಕಾಗಿನೇ ಇದ್ದಾರೆ. ಎಲ್ಲ ಹಬ್ಬ ಮಾಡ್ತಾರೆ, ಆ ಹಬ್ಬ ಈ ಹಬ್ಬ ಮಾಡೋದು ಹಬ್ಬನೇ ಇಲ್ಲ. ಅದೇ ರೀತಿಯಾಗಿ ಈಗ ತಮಿಳ್ನಾಡು ಕಡೆ ನೋಡಿದರೆ ವಿಶ್ವಸಭೆಗಳು ಕೂಡ ಪ್ರಾರ್ಥನೆ, ಕೆಲ ಸಭೆಗಳು ಪೌರ್ಣಮಿ ಚಂದ್ರ ಪ್ರಾರ್ಥನೆ ಏನಿದೆ ನೈಟು, ಅನೇಕ ಸಭೆಗಳಲ್ಲಿ ಅಮಾವಾಸ್ಯೆ. ಅಮಾವಾಸ್ಯಕ್ಕೆ ಏನು ಹೇಳ್ತೀರ? ಅಮಾವಾಸ್ಯೆ ಕತ್ತಲನೇ ಚಂದ್ರ ಇರುವುದು. ಅಮಾವಾಸ್ಯೆ ಪ್ರಾರ್ಥನೆ, ಅಮಾವಾಸ್ಯೆ ಪ್ರಾರ್ಥನೆಯಲ್ಲಿ ಮಂತ್ರವಾದ ಮಾಡ್ತಾರೆ, ನಾವು ಅದಕ್ಕೆ ಪ್ರಾರ್ಥನೆ ಮಾಡಿ ಅಮಾವಾಸ್ಯೆ ದಿನ ಪ್ರಾರ್ಥನೆ. ಈಗ ಇದೆ ಇವರು ಒಂದೊಂದು ಸಂಪ್ರದಾಯ ಒಳಗಡೆ ಮಾಡ್ತಾರೆ. ಆ ಅಮಾವಾಸ್ಯೆ ಪ್ರಾರ್ಥನೆ ಆಗಿರಲಿ, ಪೌರ್ಣಮಿ ಪ್ರಾರ್ಥನೆ ಆಗಿರಲಿ, ದೇವರು ಯಾವಾಗಲೂ ನಮ್ಮೊಂದಿಗೆ ಇರ್ತಾರೆ ಎಂಬ ಚಿಂದ ಜನಗಳಲ್ಲಿ ಈ ಥರ ಒಂದು ಪ್ರಾರ್ಥನೆ ಮಾಡಬೇಕು, ಆ ಥರ ಒಂದು ಪ್ರಾರ್ಥನೆ ಮಾಡಬೇಕು ಎಂಬ ಒಂದು ಚಿಂತ ಹೊರಗಡೆ ತಗೊಂಡು ಬರ್ತಾರೆ. ಇದೇ ಎಸಬೇಲದು ಮಾಡಿರೋ ಒಂದು ವಿಷಯ. 21ನೇ ವಾಕ್ಯ, ಅವಳು ಮಾಡಿದ ಜಾರತ್ವಕ್ಕಾಗಿ ಮಾನಸಾಂತರ ಪಡುವುದಕ್ಕೆ ನಾನು ಅವಳಿಗೆ ಸಮಯವನ್ನು ಕೊಟ್ಟೆನು. ಆದರೆ ಅವಳು ಮಾನಸಾಂತರ ಪಡಲಿಲ್ಲ. ಈ ವಿಷಯ ನೋಡಿ ದೇವರು ಏನು ಮಾಡಿದ್ದಾರೆ? ಸಮಯ ಕೊಟ್ಟಿದೆ. ಅನೇಕ ವ್ಯಕ್ತಿಗಳ ಮುಖಾಂತರವಾಗಿ ಈ ಸಭೆ ಮಾಡುವುದು ಸರಿಯಲ್ಲ, ಈ ಕ್ರಿಶ್ಚಿಯಾನಿಟಿ ಮಾಡುವುದು ಸರಿಯಲ್ಲ, ಇದೊಂದು ವಿಗ್ರಹ ಆರಾಧನೆ, ಇದೊಂದು ವ್ಯಭಿಚಾರ ಮಾಡುವುದು ವಿಶ್ವಾಸದಲ್ಲಿ, ಇದು ನಮಗೆ ಬೇಡ ಅಂತ ಹೇಳುದಂದ್ರೆ ಆ ಥರ ವ್ಯಕ್ತಿಗಳನ್ನ ಆ ಕಾಲದಲ್ಲಿರುವ ಪೋಪ್ ಬಿಷಪ್ ಏನು ಮಾಡಿದ್ದಾರೆ? ಕೊಲೆ ಮಾಡಿದ್ದಾರೆ. ಇದು ನಮಗೆ ಅರ್ಥ ಆಗಬೇಕು. ಇದೆಲ್ಲ ಶುರುವಾಗಿರೋದು ಆ ಕಾಲದಲ್ಲಿ, ಈ ತೇತಿಯರ ಎಂಬ ಸಭೆಯದು ಕಾಲದಲ್ಲಿ. ಸಮಯ ಕೊಟ್ಟಿದೆ ನಾನು, ಅವಳು ಮನ ತಿರುಗಿಲಿಲ್ಲ ಎಂದ್ರೆ ಏನರ್ಥ? ನೆಕ್ಸ್ಟ್ ಅದಕ್ಕೇನು ಅರ್ಥ ಆಯಿತು? ನೆಕ್ಸ್ಟ್ ಪದ ವಾಕ್ಯ ಓದಕ್ಕೂ ಮುಂಚೆ ನಮ್ಗೆ ಅರ್ಥ ಆಗಬೇಕು. ನಾನು ಅವಳನ್ನ ದಂಡಿಸಿದ್ದೀನಿ, ಸಮಯ ಕೊಟ್ಟಿದೆ ಮನ ತಿರುಗಿಲಿಲ್ಲ ಎಂದ್ರೆ ನೆಕ್ಸ್ಟ್ ನಾನು ಏನು ಮಾಡಿದೆ? ಸಭೆ ಏನಾಯ್ತು? ಕತ್ತಲಿಗೋಗಡೆ ಹೋಗೋದು ಶುರುವಾಯಿತು. ಯಾಕೆಂದ್ರೆ ಸಭೆ ವಿಷಯ ಹೇಳಿಕೊಡೋರಲ್ಲ ಇವರು ಏನು ಮಾಡಿದ್ದಾರೆ? ಕೊಲೆ ಮಾಡಿದ್ದಾರೆ. ಈಗಲೂ ಮಾಡ್ತಾರೆ. ನೀವು ಕ್ರೈಸ್ತ ಕುಂಬಲ್ಲಿ ಹೋಗಿ ನೀವು ವಿಷಯ ಮಾಡಿರ್ಬೋದು, ಒಂದು ಕಡೆ RSS BJP ನಮ್ಮನ್ನು ಹೊಡಿರ್ಬೋದು, ಆಗ ಅದೇ ಸಮಯ ಕತ್ತೋಲಿಕ್ಕೂ ನಮ್ಮನ್ನು ಬಂದು ಹೊಡಿತಾರೆ, ಬೈತಾರೆ. ಇದೆಲ್ಲಿ ಶುರು? ಈ ಕಾಲದಿಂದ ನಾನು ಶುರುವಾಯಿತು. ಈ ಥರ ಬೋಧನೆಗಳು ಒಳಗಡೆ ಬಂತು. ಯಾವಾಗಲೂ ಮನುಷ್ಯನ ಹೃದಯ ನೋಡ್ರಿ, ಒಳ್ಳೆ ಬೋಧನೆ ಹೃದಯದಲ್ಲಿ ಇರಲ್ಲ, ಕೆಟ್ಟ ಬೋಧನೆ ಒಂದೇ ಸಾರಿ ಹೇಳು ಸಾಕು, ಅದು ಅಲ್ಲಿಯೇ ಬೇರು ಬೇರೆ. ಇದೇ ಮನುಷ್ಯರದು ಹೃದಯ. ಅದೇ ರೀತಿ ಆಯ್ತು, ಯಾರು ಯೋಚನೆ ಮಾಡೋದಿಲ್ಲ. ನಾನು ವಿಗ್ರಹ ಹಾಕದೆ ತಿನ್ನಲ್ಲೇ ಹೇಳುವುದು, ಯಾರು ಹೇಳಿದ್ರು ನೀನು ತಿನ್ನೋದು ವಿಗ್ರಹ ಹಾಕಿದ್ದಾನೆ? ಈ ಥರ ಖುಷಿ. ವಿಗ್ರಹ ಮೇಲೆ ಹಾಕಿರುವ ಹೂದು ವೇಳಾಂಗಣಿ ಹೋಗಿದ್ರೆ ಮಾಲೆ ಹಾಕಿ ಆ ಹೂ ತಗೊಂಡು ಬರೋದು, ಅದು ಮೇಲೆ ಹಾಕಿರೋ ಹೂ ದಿನ ಅವರು ಮಾಡುವುದು ವಿಗ್ರಹ ಹಾಕಿದ್ರೆ. ವಿಗ್ರಹಕ್ಕೆ ಅರ್ಪಣೆ ಮಾಡಿ ತಗೊಂಡು ಬಂದು ಎಲ್ಲರಿಗೂ ಕೊಡುವುದು, ಕೆಲವು ಉಪ್ಪು ಮೆಣಸು ಇದು ಕೊಡುವುದು. ಈ ಥರ ಒಂದೊಂದು ಎಲ್ಲ ವಿಗ್ರಹ ಹಾಕಿಲ್ಲ. ಅರ್ಥ ಆಯ್ತಾ? ಕ್ರಿಶ್ಚಿಯಾನಿಟಿ ಈ ಪುಸ್ತಕ ಬರೆದಿರೋದು ಕ್ರೈಸ್ತರಿಗೆ ತಿರುಗುತ್ತಿದೆ. ಇದನ್ನು ಅರ್ಥ ಆಗಬೇಕು. ನಾವು ಇದೆಲ್ಲ ಮಾಡಲ್ಲ ಅಂತ ಕ್ರೈಸ್ತರು ಈ ವಿಷಯಗಳು ಮಾಡುತ್ತಾರೆ. 22ನೇ ವಾಕ್ಯ, ಈಗೋ ನಾನು ಅವಳನ್ನು ಹಾಸಿಗೆಯಲ್ಲಿಯೂ ಅವಳೊಂದಿಗೆ ವ್ಯಭಿಚಾರ ಮಾಡಿದವರು ತಮ್ಮ ಕೃತ್ಯಗಳಿಗಾಗಿ ಮಾನಸಾಂತರ ಪಡೆದಿದ್ದರೆ ಅವರನ್ನು ಮಹಾಸಂಕಟದಲ್ಲಿಯೂ ಹಾಕುವೆನು. ಮಹಾಸಂಕಟದಲ್ಲಿ ಹಾಕುವೆನು ಅಂದ್ರೆ ಈ ಕಾಲದಿಂದನೇ ಕತ್ತಲುಗಳ ಸಭೆ ಹೋಯ್ತು, ದೇವರು ಕೈ ಬಿಟ್ಟ ಒಂದು ವಿಷಯ ಆಯಿತು. ನೀವು ಯಾವುದೇ ಮಾಡಿ ಎಚ್ಚರಿಸಿ ನಿಮಗೆ ಕಿವಿ ಇಲ್ಲ. ನೋಡೋಕೆ ಎಲ್ಲ ಕ್ರೈಸ್ತರು ಎಲ್ಲ ಕಡೆ ಕ್ರಿಶ್ಚಿಯನ್ ಎಳಪಾಗುತ್ತೆ, ಅಲ್ಲ ಎಲ್ಲ ಕಡೆ ಏನಾಗುತ್ತೆ? ವಿಗ್ರಹಾರಾಧನೆ ರೀತಿ ಆಯಿತು.
ದೇವರದು ವಾಕ್ಯ ಚಂದ ಇಲ್ಲದವರಾಯಿತು. ಯಾರಾದರೂ ವಿರೋಧವಾಗಿ ಮಾತಾಡಿದ್ರೆ ಅವರನ್ನು ಕೊಲೆ ಮಾಡ್ತಾರೆ. ನಮ್ಮ ಥರ ಚರ್ಚ್ಗಳು ಅಲ್ಲಿ ಆ ಕಾಲದಲ್ಲಿ ಇತ್ತು, ಸ್ವಲ್ಪ ಅಲ್ಲಿ ಇಲ್ಲಿ ಒಂದೊಂದು ಒಂದೊಂದು ಇರುತ್ತು. ಅವರ ಭಾಗ್ಯದಲ್ಲಿ ಜೀವನ ಮಾಡಬೇಕು, ಯಾಕೆಂದ್ರೆ ಬಿಷಪ್ಪು ಪೋಪು ಇವರುಗಳದನ್ನೇ ರಾಜ್ಯ ವಿಷಯಗಳು ಹೆಚ್ಚಾಯಿತು. ನಮ್ಮ ಥರ ಜನರೆಲ್ಲ ನೋಡಿದ್ರೆ ಕೊಲೆ ಮಾಡುವವರನ್ನ, ಇವರೇ ನಮ್ಮ ಸಭೆಗೆ ವಿರೋಧಿಸುವವರು, ನಮ್ಮ ವಿರೋಧವಾಗಿ ಮಾತಾಡುವವರು. ಆ ಕಾಲದಲ್ಲಿ ಮಾಡಿರುವ ವಿಷಯ ಈ ಕಾಲದಲ್ಲಿ ನಾವು ಹೋಗಿ ನೋಡಬಹುದು. ಟರ್ಕಿ ಎಂಬ ದೇಶದಲ್ಲಿ ನಾವು ಹೋಗಿದಂದ್ರೆ, ಒಂದು ಒಂದು ಕಡೆ ಹೋಗಿದಂದ್ರೆ ಅನೇಕ ದೊಡ್ಡ ದೊಡ್ಡ ಬೆಟ್ಟಗಳಿರೋ ಒಂದು ಜಾಗ ಸಿಗುತ್ತೆ ನಮಗೆ. ಈಗ ಅದು ಟೂರಿಸಂ ಪ್ಲೇಸ್, ಅಲ್ಲಿ ಒಂದು ವ್ಯಕ್ತಿ ಜೀವನ ಮಾಡಿದ್ರು. ಅಲ್ಲಿ ಹೋಗಿದಂದ್ರೆ ಬೆಟ್ಟ ಮೇಲೆ ನೋಡಿದ್ರೆ ಎರಡು ಮೂರು ಮನೆದು ಗೇಟ್ ಮಾತ್ರ ನಮ್ಗೆ ನೋಡ್ಬೋದು. ಅದು ಕೊಳಗಡೆ ಎಂಟ್ರ್ ಆಗಿದ್ದಂದ್ರೆ ಅದು ಒಂದು ದೇಶವಾಗಿಯೇ ಇದೆ. ಎಷ್ಟೋ ಲಕ್ಷ ಜನಗಳು ಅದು ಕೊಳಗಡೆ ಜೀವನ ಮಾಡಿದ್ದಾರೆ. ಅಲ್ಲಿ ಸ್ಕೂಲು, ಕಾಲೇಜು, ದೇವಾಲಯ ಎಲ್ಲ ಇದೆ. ಇದು ಬೆಟ್ಟದ ಕೊಳಗಡೆ ಯಾವ್ದು ರೀತಿಯಲ್ಲಿ ಅದು ಮಾಡಿದೆ ನಮ್ಗೆ ಕೇಳಕ್ಕೆ ಆಗಲ್ಲ. ಆ ರೀತಿಯಲ್ಲಿ ಅವರು ಮಾಡಿದ್ರೆ ಅವ್ರಿಗೆ ಬೇಕಾಗಿರೋ ವಿಷಯಕ್ಕೆ ಮಾತ್ರ ಹೊರಗಡೆ ಬಂದು ಆ ತಗೊಂಡು ಹೊರಡೋಗ್ತಾರೆ. ತಿರುಗಿ ಪ್ರಪಂಚ ಅವ್ರಿಗೆ ಸಂಬಂಧನೇ ಇಲ್ಲದ ರೀತಿಯಾಗಿ ಕ್ರೈಸ್ತರ ಜೀವನ ಮಾಡಿದ್ದಾರೆ. ಈ ಕಾಲದಲ್ಲಿ ಏನಾಯ್ತು ಎಲ್ಲ ಕಂಡಿಡ್ತಾರೆ. ಇದು ನೋಡೋಕ್ಕೆ ಜನಗಳು ಹೋಗ್ತಾರೆ. ಒಂದು ಕಾಲದಲ್ಲಿ ಕ್ರೈಸ್ತರು ಈ ಥರ ಜೀವನ ಮಾಡಿದ್ದಾರೆ. ಇವರು ದೇವರಿಗಾಗಿ ಇರೋ ಜನಗಳು. ಸ್ವಲ್ಪ ಇವರು ಹೊರಗಡೆ ಬಂದು ನೀವು ಮಾಡುವುದು ಸರಿಯಲ್ಲ, ನೀವು ವಿಗ್ರಹ ಅರ್ಪಿತ ಮಾಡಿದ್ದೀರಾ, ವಿಗ್ರಹ ಆರಾಧನೆ ಮಾಡಿದಿರ, ಇವರು ಕೊಲೆ ಮಾಡ್ತಾರೆ. ಅದಕ್ಕೆ ನಮ್ಮ ಚಿಂತ ರೀತಿಯಾಗಿ ನಾವು ಆರಾಧಿಸೋಣ, ಇವ್ರ ಜೊತೆಗೆ ನಾವು ಸೇರಬೇಡ ಅನ್ನೋ ಜನಗಳು ಬಂದು ಗುಂಪಾಗಿ ಜೀವನ ಮಾಡಿದ್ದಾರೆ. ನಾವು ನೋಡ್ಬೋದು ಇಷ್ಟು ಈಗ ಕಣ್ಣಲ್ಲಿ ನೋಡ್ಬೋದು. ಇದೆಲ್ಲ ಈ ಕಾಲದಲ್ಲಿ ಶುರುವಾಗಿದೆ. ಅಪ್ಪ ಹೆಚ್ಚಿಸ್ತಾರೆ ದೇವರು, ನೀವು ಈ ರೀತಿಯಾಗಿದೆ ಅಂದರೆ ನಿನ್ನ ಬಿಟ್ಟು ನಾನು ಹೋಗ್ತೀವಿ, ನಮ್ಮ ಪ್ರಸನ್ನ ನಿಮ್ಗೆ ಬೇಡ, ಸುಮ್ಮ ಕ್ರೈಸ್ತರು ಕ್ರೈಸ್ತನ ಇರ್ತೀರಾ, ಎಚ್ಚರಿಸ್ತೀನಿ ನಾನು ನಿನ್ನ ತಲೆ ಬಿಡ್ತೀನಿ ಈ ಕಡೆ, ಈ ರೀತಿಯಾಗಿ ಶಿಕ್ಷೆ ಕೊಡ್ತೀವಿ. ಆ ರೀತಿಯಾಗಿ ದೇವರು ಅವ್ರನ್ನ ಕತ್ತಲೊಳಗಡೆ, ಅದೇ ಡಾರ್ಕ್ ಏಜ್ ಆಫ್ ಚರ್ಚ್ ಸಭೆ ಇದು ಇರುಳಿನ ಕಾಲ ಶುರುವಾಗುವುದು. 23ನೇ ವಾಕ್ಯ, ಅವಳ ಮಕ್ಕಳನ್ನು ಕೊಂದೇ ಕೊಲ್ಲುವೆನು. ಆಗ ನಾನು ಅಂತರಿಂದ್ರಿಯಗಳನ್ನು ಹೃದಯಗಳನ್ನು ಪರೀಕ್ಷಿಸುವನಾಗಿದ್ದೇನೆಂಬುದು ಎಲ್ಲಾ ಸಭೆಗಳಿಗೂ ಗೊತ್ತಾಗುವುದು. ನಿಮ್ಮಲ್ಲಿ ಪ್ರತಿಯೊಬ್ಬನಿಗೆ ನಿಮ್ಮ ಕೃತ್ಯಗಳ ಪ್ರಕಾರ ಕೊಡುವೆನು. ಇದಾಗುವಾಗ ಗೊತ್ತಾಗಬೇಕು, ಓ ಈ ದೇವರು ಹೃದಯವನ್ನು ಶೋಧಿಸ್ತಾರಪ್ಪ. ನಾವು ಮುಂದಿನ ದೇವರೇ ಬಾಯಿಯಲ್ಲಿ ಹೇಳ್ಬೋದು, ಆಗ ಅವ್ರ ಹೃದಯ ನೋಡ್ತಾರೆ. ಇದಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ವಿಷಯ ಆಗುತ್ತೆ, ನಮ್ಮ ಕುಟುಂಬದಲ್ಲಿ ಇದಕ್ಕೆ ಅನುಸರಣೆ ವಿಷಯವಾಗುತ್ತೆ. ನಮ್ಮ ಬಾಯಿಯಲ್ಲಿ ಬರೋ ಮಾತುಕತೆಯಲ್ಲಿ ದೇವರೇ ದೇವರನ್ನಿದೆ, ಕ್ರಿಯೆಯಲ್ಲಿ ಇಲ್ಲ. ನಾನು ಹೃದಯ ನೋಡುವ ದೇವರನ್ನು, ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಮಕ್ಕಳನ್ನ ನಾನು ಬಿಡಲ್ಲ. ಇದು ಆ ಕಾಲದಲ್ಲಿ ಇತ್ತು. ಏನಾಯ್ತು ಈ ರೀತಿಯಾಗಿ ಕ್ಯಾಥಲಿಕ್ ಸಹ ಡೆವಲಪ್ ಆಗಿ ಆ ಕಾಲದಲ್ಲಿ ಬರುವಾಗ ಸಿಲುಬೆನ ಯುದ್ಧ ಶುರುವಾಯಿತು, ಅನೇಕ ಜನಗಳು ಸತ್ತೋಯ್ತು. ಫಸ್ಟ್ ಕ್ರಾಸ್ ವಾರ್, ಮೊದಲನೇ ಸಿಲುಬೆಯ ಯುದ್ಧ ಅನೇಕ ಜನಗಳು ಅದರಲ್ಲಿ ತೀರುಬಿಟ್ಟು ಕ್ರೈಸ್ತರನ್ನು ಹೇಳುವ ಅನೇಕ ಜನಗಳಿಗೂ ಯುದ್ಧ ಜಯಿಸುವುದು ಸಾಧ್ಯವಲ್ಲದಾಯಿತು, ಸೋತು. ಆ ಕಾಲದಲ್ಲಿ ಮಾತ್ರವಲ್ಲ, ಈ ಕಾಲದಲ್ಲಿ ಅದೇ ದೇವರು ಕ್ರಿಯೆ ಮಾಡ್ತಾರೆ. ಈ ಕಾಲದಲ್ಲಿ ಅವ್ರ ಮಕ್ಕಳಿಗೆ ವಿರೋಧಿಸಿದ್ರು ಅವ್ರು ಹೇಳ್ತಾರೆ. ಎರಡು ಮೂರು ವಾರ ಮುಂಚೆ ಪಂಜಾಬಲ್ಲಿ ಒಂದು ಪಾಸ್ಟ್ರು ವೈಫ್ ರೋಡಲ್ಲಿ ನಿಲ್ಲಿಸ್ತಾರೆ, ಬಸ್ಸಕ್ಕೋ ಇದಕ್ಕೋ, ಸಡನ್ ಬೈಕ್ಲಿ ಬಂದ ರಿವಾಲ್ವರ್ ಹಾಕಿ ಶೂಟ್ ಮಾಡಿ ಹೋಗಿದೆ ಅಲ್ಲಿ ಆ ಸ್ಪಾಟಲ್ಲೇ ಪಾಸ್ಟ್ರು ಸತ್ತು. ಅವ್ರ ಮೇಲೆ ಯಾವುದು ಕೇಸ್ ಇಲ್ಲ, ಏನು ಇಲ್ಲ, ಯಾಕೆ BJP RSS ಆಳಿದೆ. ಹಾಂ ಮಾಡ್ರಿ, ನೀವು ಒಂದು ಮಾಡಿದ್ರು ಎಷ್ಟು ಜನ ಇಲ್ಲಿ ತೀರೋಯ್ತು. ಪಾಸ್ಟ್ರು ಪರವಾಗಿಲ್ಲ, ಆ ಸಿಸ್ಟ್ರು ಒಳ್ಳೆ ಟೆಸ್ಟಿಮನಿ ಕೊಟ್ಟಿದ್ರು ಅವ್ರದ್ದು ಹೆಂಗೆ. ನಾನು ಜೀವನದಲ್ಲಿ ಇದೇ ಕ್ರಿಸ್ತಗಾಗಿ ನಾನು ಸೇವೆ ಶುರು ಕಂಟಿನ್ಯೂ ಮಾಡ್ತೇನೆ, ನಾನು ನಿಲ್ಸಲ್ಲ. ಆಗ ಈಗ 32 ಜನ ತೀರೋಯ್ತು ಅದೇ ಪಂಜಾಬ್. ನಾವು ಯೋಚನೆ ಮಾಡೋದು ಇದು ಏನೋ ಗಲಾಟೆ, ದೇವರೆಲ್ಲ ಕಂಟ್ರೋಲ್. ಆ ಕಾಲದಲ್ಲಿ ಈ ಕಾಲದಲ್ಲಿಯೋ ದೇವರು ಅವರು ಕೆಲಸ ಮಾಡ್ತಾರೆ. UPಯಲ್ಲಿ
ಒಂದು ದೊಡ್ಡ ಸಭೆಯನ್ನು ಬುಲ್ಡೋಸ್ ಮಾಡಿದ್ದಾರೆ. ಯು ಪಿ ಲಿಗೆ ಏನಾಗುತ್ತೆ ನನಗೆ ವಿಷಯ, ಇದಕ್ಕೆ ಏನಾದರೂ ತಡೆಕಾಗುತ್ತಾ? ನ್ಯಾಚುರಲ್ ಕಲಾಮಿಟಿ, ಇದಕ್ಕೂ ಯೋಗಿಯೋ ಮೋದಿಗೆಯೋ ಆರ್ ಎಸ್ ಎಸ್ಗೆ ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗುತ್ತೆ? ದೇವರು ಆ ಕಾಲದಲ್ಲಿಯೂ ಕ್ರಿಯೆ ಮಾಡ್ತಾರೆ, ಈ ಕಾಲದಲ್ಲಿಯೂ ಅದೇ ದೇವರು. ಹಾಗೆ ವಿಷಯ ಏನಂದ್ರೆ ಅದು ನೋಡುವ ಅವರದ್ದು ಸ್ವಂತ ಜನಗಳಿಗೆ ಅರ್ಥವಾಗುವುದಿಲ್ಲ, ಇನ್ನೂ ಕಣ್ಣು ತೆರೆಯಲ್ಪಟ್ಟ ರೀತಿಯಲ್ಲಿ ಇಲ್ಲ. ನಮ್ಮ ಕುಟುಂಬದಲ್ಲಿ ಈ ಥರ ವಿಷಯಗಳಾಗುತ್ತೆ, ಆಗಲೂ ಕಣ್ಣು ತೆರೆಯೋದಿಲ್ಲ. ಅದು ಏನೋ ಅದಕ್ಕೆ ಇದಕ್ಕೆ ನಮ್ಮ ಕುಟುಂಬದಲ್ಲಿ ಈ ಥರ ವಿಷಯಗಳಾಗುತ್ತೆ, ನಮ್ಮ ಸ್ವಂತ ಜೀವನದಲ್ಲಿ ಈ ಥರ ವಿಷಯಗಳಾಗುತ್ತೆ. ಆಗ ನಾವು ಯೋಚನೆ ಮಾಡಬೇಕು, ಯಾಕೆ ತಯತ್ತೀರ ಸಭೆಯದ ಅನುಭವನ ಇಲ್ಲ ಬೇರೆ ವಿಷಯ? ನಾನು ಬಿಡುವುದಿಲ್ಲ ದೇವರು ಹೇಳ್ತಾರೆ. 24ನೇ ವಾಕ್ಯ, ಆದರೆ ನಿಮಗೂ ಧುವತೈರ್ಯದಲ್ಲಿರುವ ಮಿಕ್ಕಾದವರಿಗೂ ನಾನು ಹೇಳುವುದೇನೆಂದರೆ ಅವರು ಹೇಳಿಕೊಳ್ಳುವಂತ ಸೈತಾನನ ಅಗಾಧವಾದ ಬೋಧನೆಯು ಯಾರ್ಯಾರಲ್ಲಿ ಇರುವುದಿಲ್ಲವೋ, ಯಾರು ಅದನ್ನು ಅರಿಯದೇ ಇದ್ದಾರೋ ಅವರ ಮೇಲೆ ನಾನು ಬೇರೆ ಯಾವುದನ್ನು ಯಾವ ಭಾರವನ್ನು ಹಾಕುವುದಿಲ್ಲ. ಮಿಕ್ಕವರು ಏನರ್ಥ? ಎಲ್ಲರೂ ಹೋಯ್ತು, ಮಿಕ್ಕವ್ರಿಗೆ ಇಷ್ಟ ಇದೆಯಲ್ವ, ಮಿಕ್ಕ ಜನರ ಹತ್ರ ನಾನು ಹೇಳುವುದು ಏನೆಂದರೆ, ಅಧಿಕ ಜನರು ಏನು ಹೇಳ್ತಾರೆ ಅನ್ನೋ ವಿಷಯ ಬೇಡ. ನಿನಗೆ ಸೈತಾನದ ಕೆಲಸ ಚೆನ್ನ ಆಳವನ್ನೋ ವಿಷಯಗಳು ಗೊತ್ತಾಯ್ತು. ಅವಾಗ ಯಾವ್ದು ರೀತಿಯಲ್ಲೆಲ್ಲ ಜೀವನದಲ್ಲಿ ನಾಟಕ ಮಾಡಬಹುದು ವಿಷಯ ನಿಮಗೆ ಗೊತ್ತಾಯ್ತು. ಅದರಲ್ಲಿ ದೃಢವಾಗಿರ್ರಿ, ಮತ್ತೆ ಜನರು ತಳ್ಳಿಬಿಡೋ ರೀತಿಯಲ್ಲಿ ನನ್ನನ್ನು ತಳ್ಳಿಬಿಡಲ್ಲ, ಅದೇ ರೀತಿಯಾಗಿರ್ರಿ. ಆಗ ನನ್ನ ಮಾತಕ್ಕೆ ನೀವು ಕಿವಿ ಕೊಡ್ರಿ, ನಿನ್ನಲ್ಲಿ ಇರುವ ಈ ಥರ ವಿಷಯಗಳು ದೂರ ಮಾಡಿ. ಮಿಕ್ಕ ಸ್ವಲ್ಪ ಜನಗಳಿದ್ದಾರೆ ಎಲ್ಲ ಸಭೆ ಕಾಲದಲ್ಲಿಯೂ ಎಚ್ಚರಿಕೆಯಾಗಿ ಜನರು ಜೀವನ ಮಾಡ್ತಾರೆ, ಈ ಕಾಲದಲ್ಲಿ ಜೀವನ ಮಾಡ್ತಾರೆ, ಆ ಕಾಲದಲ್ಲಿ ಜೀವನ ಮಾಡಿದ್ದಾರೆ. ಆ ಎಚ್ಚರಿಕೆಯಾಗಿ ಜೀವನ ಮಾಡುವುದು ಸಹೋದರ ಹೇಳುವುದು, ಅವ್ರು ಹೇಳ್ತಾರೆ ನೀವು ಏನು ಮಾಡಬೇಕು, ಜೀವನ ಇದೇ ರೀತಿಯಲ್ಲಿ ಮಾಡಿರಿ, ಹಿಂದಕ್ಕೆ ಹೋಗಬೇಡ. ನಾನು ನಿನಗೆ ಹೆಚ್ಚಾಗಿ ಯಾವುದು ಭಾರವನ್ನು ಅಂದರೆ ಹೊಸ ಕಾನೂನು ನಾನು ಹಾಕುವುದೇ, ಅದೇ ಅವ್ರು ಹೇಳೋದು. ಒಂದನೇ ಕೊರೆ 10:13 ವಾಕ್ಯ ನೋಡುವಾಗ ಎಲ್ಲ ಜನಕ್ಕೂ ಬರೋ ರೀತಿಯಲ್ಲಿ ಸೋದರೇನೆ ನಿಮಗೂ ಬರುವುದು ಇಲ್ವ? ಶೋಧಿಸಲ್ಪಡುವುದಕ್ಕೆ ಹೆಚ್ಚಾಗಿ ನಾನು ನಿನ್ನನ್ನು ಶೋಧನೆ ಮಾಡುದು, ಎಷ್ಟು ನಿಮಗೆ ಆಗುತ್ತೋ ಅಷ್ಟೇ ಆ ನಿಮಗೆ ಭಾರ ಕೊಡುವುದು, ಹೆಚ್ಚಾಗಿ ನನ್ನನ್ನು ಮಾಡುವುದೇ ಇಲ್ಲ. ಹಾಗೆ ನೀವು ನಂಬಿಕೆಸ್ತನಾಗಿ ನನ್ನಲ್ಲಿ ಇರಬೇಕು, ಬರೋ ಬಾಯಿ ಮಾತಲ್ಲಿ ಕ್ರೈಸ್ತನಾಗಿ ಇರಬಾರ್ದು. ನಾವು ಮಾತಾಡೋ ವಿಷಯ ಕ್ರಿಯೆಯಲ್ಲಿ ತೋರಿಸ್ಬೇಕು, ಇಲ್ಲಂದ್ರೆ ನಾನು ನನ್ನ ತಲೆ ಬಿಡ್ತೀನಿ. ಅದಕ್ಕರ್ಥ ಹೆಚ್ಚಾಗಿ ಏನು ನಾನು ನಿಮಗೆ ಕೊಡಲ್ಲ. ನಿಮ್ಗೆ ಅನೇಕ ವಿಷಯ ಗೊತ್ತಾಗುತ್ತೆ, ಏನೋ ರೀತಿಯಾಗಿ ಸಭೆ ಮುಖಾಂತರವಾಗಿಯೋ ಇಲ್ಲ ನೀವು ಬಾಯ್ಬಿಡ್ಬೋದು ಮುಖಾಂತರವಾಗಿ ನಿಮಗೆ ವಿಷಯ ಗೊತ್ತಾಗುತ್ತೆ ನಮ್ಮಲ್ಲಿ ಇರೋ ಬಲವೇನು ಏನಿದೆ, ನಾವು ಯಾವುದರಲ್ಲಿ ಕ್ರಿಸ್ತೀಯ ಜೀವನ ಮಾಡೋದು. ಸೊ ಆ ವಿಷಯದಿಂದ ತಿದ್ದು ಏನು ಮಾಡಬೇಕು, ಒಳ್ಳೆ ರೀತಿಯಾಗಿ ವಿಶ್ವಾಸದಲ್ಲಿ ಮಾಡಿದಂದರೆ ನಾನು ಹೆಚ್ಚಾಗಿ ಯಾವುದು ಕಾನೂನಿಗೆ ಕೊಡುವುದಿಲ್ಲ, ಇದೇ ದೃಢವಾಗಿ ಇರಲಿ. ಯಾರ ಹತ್ರ ಹೇಳ್ತಾರೆ? ಮುಖ್ಯವಾಗಿ ಜನರ ಹತ್ರ ಹೇಳ್ತಾರೆ, ಎಲ್ಲ ಜನ, ಯಾಕಂದರೆ ಎಲ್ಲರ ಜೊತೆ ಇಲ್ಲಿ ಪ್ರಯೋಜನ ಇಲ್ಲ, ಅವರೆಲ್ಲ ಹೋಯ್ತು. ಮಿಕ್ಕಿಯವರ ಹತ್ರ ಈ ವಿಷಯ ಹೇಳ್ತೀವಿ. 25-26 ಆದರೆ ಈಗ ನಿಮಗಿರುವುದನ್ನು ನಾನು ಬರುವ ತನಕ ಬಿಗಿಯಾಗಿ ಹಿಡಿದುಕೊಂಡಿರ್ರಿ. ಯಾವನು ಜಯ ಹೊಂದಿ ನನ್ನ ಕ್ರಿಯೆಗಳನ್ನು ಕಡೆಯವರೆಗೂ ಕೈಗೊಳ್ಳುತ್ತಾನೋ ಅವನಿಗೆ ನಾನು ಜನಾಂಗಗಳ ಮೇಲೆ ಅಧಿಕಾರವನ್ನು ಕೊಡುವೆನು. ಆಮೇಲೆ ಅವ್ರು ಏನು ಹೇಳ್ತಾರೆ ನೋಡಿ, ನಿಮಗೆ ಇರುವ ವಿಶ್ವಾಸದಲ್ಲಿ ದೃಢವಾಗಿ ಇರ್ರಿ. ನಿಮಗೆ ಏನು ವಿಷಯ ಹೇಳಿಕೊಟ್ಟದೋ ಆ ವಿಷಯದಲ್ಲಿ ದೃಢವಾಗಿ ಇರ್ರಿ. ಅದು ನೋಡಿ, ಇದು ನೋಡಿ, ನಿಮ್ಮ ವಿಶ್ವಾಸ ಅಲ್ಲಿ ಹೋಗಬೇಡ.
ನಿಮ್ಗೆ ಹೇಳಿ ಕೊಟ್ಟಿರೋ ವಿಷಯದಲ್ಲಿ, ನಿಮ್ಗೆ ಗೊತ್ತಾಗಿರೋ ವಿಷಯದಲ್ಲಿ, ನೀವು ಓದಿ ನಮ್ಗೆ ಅರ್ಥ ಆಗಿರೋ ವಿಷಯದಲ್ಲಿ, ನನ್ನಲ್ಲಿ ನಮ್ಮ ವಿಷಯದಲ್ಲಿ ನಮ್ಮ ವಿಶ್ವಾಸದಲ್ಲಿ ನಂಬಿಕಸ್ಥರಾಗಿ ದೃಢವಾಗಿ ಇರ್ರಿ, ಕಡೆಯ ತನಕ ಇರ್ರಿ. ನಾನು ನಿನಗೆ ಏನು ಕೊಡ್ತೀನಿ? ಜಾತಿ ಜನಗಳ ಮೇಲೆ, ಅನ್ಯ ಜಾತಿ ಮೇಲೆ ನಿಮ್ಗೆ ಅಧಿಕಾರ. ಸುಮ್ಮ ಅಲ್ಲ, ನಾನು ನಿಮಗೆ ಅಧಿಕಾರ ಕೊಡ್ತೀನಿ. ಅದೇ ವಾಕ್ಯದಲ್ಲಿ ಹೇಳಿಲ್ಲ, ಕಡೆಯ ತನಕ ಯಾರು ದೃಢವಾಗಿರುತ್ತಾನೋ ಅವನೇ ರಕ್ಷಣೆಯ ಹೊಂದುವುದಿಲ್ಲ. ಸೋಡ ಬಿಡಿ, ನಾವು ನೋಡಿದ್ವಿ, ಕಡೆಯ ತನಕ ನಂಬಿಕಸ್ಥನಾಗಿ ಇರೋನೇ ಜಯಿಸ್ತಾನೆ, ರಕ್ಷಣೆ ಹೊಂದುತ್ತಾನೆ. ಆಗ ಕೇಳ್ಬೋದು, ಆಗ ನಾವೆಲ್ಲ ರಕ್ಷಣೆ ಹೊಂದಿದವರಲ್ಲ, ಡೀಟೇಲ್ಸ್ ತಗೊಂಡಿಲ್ವಾ ಹೇಳ್ಬೋದು. ಕರೆಕ್ಟು, ಅದ ರಕ್ಷಣೆ ಹೊಂದೋದಕ್ಕೆ ಶುರು ಮಾಡಿದ್ದೀರಿ. ಹಾಗೆ ಅದು ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಅದು ಅನುಭವ ಆಗಬೇಕಂದ್ರೆ ಕಡೆಯ ತನಕ ಅದೇ ಪ್ರೀತಿ ವಿಶ್ವಾಸದಲ್ಲಿ ನಾವು ನಿಲ್ಲಬೇಕು, ಜೀವನ ಮಾಡಬೇಕು. ಆವಾಗನೇ ನಮಗದು ಸಿದ್ಧವಾಗುತ್ತೆ, ಸಿಕ್ಕುತ್ತೆ, ಇಲ್ಲಂದ್ರೆ ಸಿಕ್ಕೋದಿಲ್ಲ. ನಮಗೆ ಅದಕ್ಕೇನು ಪ್ರಯೋಜನ ಇಲ್ಲದ ರೀತಿ ಆಗುತ್ತೆ. ನಾವು ಆಳಿಗೆ ಮಾಡಬಹುದು, ಆಳಿಗೆ ಅಂದರೆ ಚೀಫ್ ಮಿನಿಸ್ಟರ್ ಆಳಿಗೆ ಇಲ್ಲ, ಜಾತಿ ಶಕ್ತಿಗಳ ಮೇಲೆ ನಮಗೆ ಅಧಿಕಾರ ಇರುತ್ತೆ, ಅಧಿಕಾರ ಅವರು ಕೊಡ್ತಾರೆ. ನಂಬಿಕಸ್ಥನಾಗಿ ಕಡೆಯ ತನಕ ಇರಬೇಕು, ನಮ್ಮಲ್ಲಿ ಇರೋ ವಿಶ್ವಾಸಕ್ಕನುಸಾರ. ಇನ್ನೊಬ್ರು ತುಂಬ ವಿಶ್ವಾಸ ಹೇಳ್ಬೋದು, ನಮ್ಗೆ ಅಷ್ಟು ವಿಶ್ವಾಸ ಇರಲ್ಲ, ಅದು ಎಷ್ಟಿದೆ ಅದೊಂದು ವಿಷಯನೇ ಅಲ್ಲ, ಎಷ್ಟಿದೋ ಅಷ್ಟಲ್ಲಿ ಯಾವ್ದು ವಿಷಯ ಅರ್ಥ ಆಗಿತ್ತೋ ಆ ಅರ್ಥ ಆಗಿರೋ ವಿಷಯ, ಏನು ವಿಷಯ ಎಲ್ಲ ಕಿವಿಯಲ್ಲಿ ಕೇಳಿದೋ ಆ ವಿಷಯಕ್ಕೆ ಅನುಸಾರವಾಗಿ ನಾವು ಕ್ರಿಸ್ತನಲ್ಲಿ ದೃಢವಾಗಿರುವಾಗ ಕಡೆಯ ತನಕ, ಒಂದು ತಿಂಗಳು ಒಂದು ವರ್ಷ ಅಲ್ಲ, ಅನೇಕರು ಜೀವನ ಕ್ರಿಸ್ತನಲ್ಲಿ ಒಂದು ವರ್ಷ ತುಂಬ ಜೋರು, 100 ಸ್ಪೀಡು, ಅಪ್ಪ 90, 80, 70, 40, 30, 0 ಈ ರೀತಿ ಆಗುತ್ತೆ. ಆ ಥರ ವಿಶ್ವಾಸದಲ್ಲಿ ಬರಬಾರ್ದು. ಯಾವುದು ರೀತಿಯಲ್ಲಿ ಕ್ರಿಸ್ತನಲ್ಲಿ ಬಂದಿದ್ರು, ಹತ್ತಿರ ಶುರು ಮಾಡಿದ ಅದು 20, 30, 40, 100 ಅದು ಹೋಗಬೇಕು. ಆಮೇಲೆ ಆ ರೀತಿಯಾಗಿ ವಿಶ್ವಾಸದವಾಗಿರುವಾಗ ನಾನು ನಿಮಗೆ ಅಧಿಕಾರ ಕೊಡ್ತೀನಿ. ಈಗಿನ ಅಧಿಕಾರ ಇದೆ, ದೇವ್ರದ್ದು ಮಕ್ಕಳಿಗೆ ಅಧಿಕಾರ ಇದೆ, ಆ ಅಧಿಕಾರ ನೆರವೇರಿಸ್ಬೇಕು, ಆ ಅಧಿಕಾರ ಉಪಯೋಗಿಸ್ಬೇಕು. ಬೇಕಂದ್ರೆ ನಾವು ಕಡೆಯ ತನಕ ಸಿಕ್ಕಿರೋ ವಿಷಯದಲ್ಲಿ ಬರೋ ಬಾಯಿ ಮಾತಲ್ಲಿಲ್ಲ ಕ್ರಿಸ್ತೀಯ ಜೀವನ, ಈ ಕ್ರಿಸ್ತೀಯ ಜೀವನ ವಿಶ್ವ ಬರೋ ಬಾಯಿ ಮಾತಲ್ಲಿ ಇದೆ. ಮಾತಲ್ಲಿ ದೊಡ್ಡ ಮಾತು ನಾವು ಮಾಡ್ಬೋದು, ಅದರಲ್ಲಿ ಕೊರತೆನೇ ಇಲ್ಲ, ಹಿಂದಕ್ಕೆಲ್ಲ ಮುಂದಕ್ಕೆನೇ ಇರ್ಬೋದು. ಕ್ರಿಯೆಯಲ್ಲಿ ನೋಡಿದ್ರೆ ಅಷ್ಟೇ, ಅದು ನಮ್ಮ ಇಷ್ಟ, ಆ ಥರ ಅಲ್ಲ. ಮಾತು ದೇವ್ರಿಗೆ ಬೇಡ. ಅದಕ್ಕೆ ಇಲ್ಲಿ ಪರಲಮ ರಾಜ ಎಂಬುದು ಮಾತಲ್ಲಿ ಇಲ್ಲ, ಮತ್ತು ಯಾವುದಲ್ಲಿ, ಬೆಲೆದಲ್ಲಿ. ಬೆಲೆ ಎಂಬುದು ಕ್ರಿಯೆ. ಆಮೇಲೆ ಈ ವಾಕ್ಯ ಮುಗಿದ